ಎಲ್ರಿಗೂ ನಮಸ್ಕಾರ, ನಾನು ಸ್ಮಿತಾ. ಇವತ್ತು ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ನಾವು ಏನೇ ಒಂದು ಸ್ಥಾನಕ್ಕೆ ಬೆಳಿಬೇಕು ಅಂತಂದರೆ, ಯಾರೇ ಆಗಲಿ, ನೀವಾಗಲಿ ನಾವಾಗಲಿ, ಒಂದು ಸ್ಥಾನಕ್ಕೆ ಬೆಳಿಬೇಕು ಅಂತಂದರೆ ಬಹಳ ನಾವು ಎಷ್ಟು ಶ್ರಮ ಇಟ್ಟಿರ್ತೀವಿ ಅಲ್ಲಿ ಅಂತಂದರೆ ಬಹಳ ಶ್ರಮ ಇರುತ್ತೆ. ಒಂದು ಸ್ಥಾನದಲ್ಲಿ ನಾವು ಬೆಳೆದಾಗ ಹಿಂದೆ ಕಷ್ಟದ ಹಾದಿಗಳು ಸಾಗರವಾಗಿರ್ತವೆ. ಅದೆಲ್ಲವನ್ನು ದಾಟಿ ಬಂದು ಇವತ್ತು ಒಂದು ಸ್ಥಾನದಲ್ಲಿ ಇದ್ದೀವಿ ಅಂತಂದರೆ ನಾವು ಬಹಳ ಹೆಮ್ಮೆಯ ವಿಚಾರ. ಇವತ್ತು ನಾನು ಡೈರೆಕ್ಟಾಗಿ ನಿಮಗೆ ಹೇಳಕ್ಕೆ ಬರ್ತೀನಿ. ಇವತ್ತು ನಾನು ಒಬ್ಬ ವ್ಯಕ್ತಿ ಬಗ್ಗೆ ಇಲ್ಲಿ ಮಾತಾಡಿಸ್ಲಿಕ್ಕೆ ಬಂದಿದ್ದೀನಿ. ಇವರು ಬಂದಂತಹ ಹಾದಿ ತುಂಬ ಕಷ್ಟಕರ, ಜೊತೆಗೆ ಅವರ ಜೀವನದಲ್ಲಿ ಬಂದಂತಹ ಕಲ್ಲು ಮುಳ್ಳುಗಳು ಎಲ್ಲ ದಾಟಿ ಇವತ್ತು ಒಂದು ಸ್ಥಾನದಲ್ಲಿ ಇದ್ದು ನಾಲ್ಕು ಜನರಿಗೆ ಇವರು ಮಾದರಿಯಾಗಿದ್ದಾರೆ. ಹಾಗೆ ನೀವು ಕೇಳಿರ್ಬೋದು, ಯಾರೇ ನಾನು ಆಗ್ಲಷ್ಟೇ ಹೇಳಿದೆ, ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದಾಗ ನಾವು ಅದರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ನಮಗೆ ಜೀವನ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಾವು ಜೀವನದಲ್ಲಿ ಕಷ್ಟಪಟ್ಟು ಬಂದಾಗ ಮಾತ್ರ ನಾವು ಸಕ್ಸಸ್ಸನ್ನು ಕಾಣ್ತೀವಿ ಅಂತ. ಸೊ ಅದೇ ಸೇಮ್ ಎಕ್ಸಾಂಪಲ್ ಇಲ್ಲಿ ನಮ್ಮ ತುಮಕೂರಿನಲ್ಲಿ ನಿರ್ಮಲ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಶಾಪ್ನ ಮಾಲೀಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಒಂದು ಹೆಸರು ಕೇಳಿದಾಗ ತುಮಕೂರಿನಲ್ಲಿ ಪ್ರತಿಯೊಬ್ಬರ ಬಾಯಲ್ಲಿ ಇರೋದು, ಹೇ ಅದು ಮಣಿ ಗ್ಯಾರೇಜ್, ಮಣಿ ಕಾರ್ ಗ್ಯಾರೇಜ್, ಅದು ಮಣಿಯವರ ಅಂಗಡಿ ಅದು ಅಂತ ಹೇಳ್ತಾರೆ. ಸೊ ಈ ವ್ಯಕ್ತಿ ಬಗ್ಗೆ ಇವತ್ತು ನಾನಿಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀನಿ. ಇವರು ಬಂದಂತಹ ಹಾದಿ ಅಷ್ಟೇ ಕಷ್ಟ ಆಗಿತ್ತು, ಜೊತೆಗೆ ಇವತ್ತು ಒಂದು ನಾಲ್ಕು ಜನಕ್ಕೆ ಇವರು ಕೆಲಸ ಕೊಟ್ಟಿದ್ದಾರೆ. ಹಾಗೆ ಕೂಡ ಅವರ ಮತ್ತೊಂದು ವಿಚಾರ ಹೇಳಬೇಕಂದ್ರೆ ಅವರಲ್ಲಿ ಒಂದು ತಾಳ್ಮೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ವ್ಯಕ್ತಿಗೆ ತಾಳ್ಮೆನೂ ಹಾಗೆ ಇದೆ, ಅವರು ಎಲ್ರಿಗೂ ಕೂಡ ಸಹೃದಯಿಯಾಗಿದ್ದಾರೆ. ಜೊತೆಗೆ ಯಾವುದೇ ಒಂದು ನಾವು ವಿಚಾರವನ್ನು ಹೇಳೋದಾದರೆ ಅಷ್ಟೇ ಪೇಷನ್ಸಿಂದ ಅದನ್ನು ಕೆಲಸದಲ್ಲೂ ಕೂಡ ಹಾಗೆ ತೋರಿಸ್ತಾರೆ ಆ ಪೇಷನ್ಸನ್ನು. ನಿಜವಾಗ್ಲೂ ಅವರು ಇರುವಂತಹ ರೀತಿಯನ್ನು ನಾವು ನೋಡಿದ್ರೆ ನಮಗೆ ಅದು ಸ್ಫೂರ್ತಿ ಆಗುತ್ತೆ. ಇಷ್ಟೊಂದು ತಾಳ್ಮೆಯಿಂದ ಬೆಳೆದಂತಹ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ನಾನು ಇವತ್ತು ಅವ್ರ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ನನ್ನ ಜೊತೆಗೂ ಅವರು ಇದ್ದಾರೆ, ಅವರು ನಡೆದ ಬಂದು ಹಾದಿ ಹೇಗಿತ್ತು, ಅವರು ಯಾವ ಥರ ಇಲ್ಲಿ ನಾಲ್ಕು ಜನಕ್ಕೆ ಮಾದರಿಯಾಗಿದ್ದಾರೆ, ಪ್ರತಿಯೊಂದು ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ. ನಮ್ಮ ಜೊತೆಗೆ ಇದ್ದಾಗೆ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಚೆನ್ನಾಗಿದ್ದೀರಾ? ಫೈನ್ ಆಗಿದ್ದೀನಿ ಮೇಡಮ್. ಯಾವಾಗಲೂ ನಾವು ಕೇಳ್ತಾ ಇರ್ತೀವಿ ಮಣಿ ಸರ್ ಅಂತ ಅಂದಾಗ ಬಹಳ ಹಸನ್ಮುಖಿ ಅವರು, ಬಹಳ ಅವ್ರಿಗೆ ತಾಳ್ಮೆ ಇದೆ ಅಂತ ನಾವೆಲ್ಲ ಹೇಳ್ತೀವಿ. ನಿಜಕ್ಕೂ ಅದು ಈಗ ವೀಕ್ಷಕರು ನೋಡ್ತಾ ಇದ್ದಾರೆ ನಿಮ್ಮನ್ನು. ಈಗ ಸಾಕಷ್ಟು ಜನ ಇಲ್ಲಿ ಗುರುತಿಸ್ತಾರು ಕೂಡ, ಯಾಕಂದರೆ ನಿಮ್ಮ ಒಂದು ತಾಳ್ಮೆ ಆಗಲಿ, ಆ ಒಂದು ಮನಸ್ಸಿದೆ ಅಲ್ಲ, ಯಾವುದೋ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂದಾಗ ಅದನ್ನು ಎಷ್ಟು ಈಸಿಯಾಗಿ ನೀವು ಅದನ್ನು ನಿಭಾಯಿಸ್ಕೊಳ್ತೀರಾ. ಸೊ ಇಷ್ಟೆಲ್ಲ ನಾವು ಕಾಣಿದಾಗ ನೀವು ನಡೆದು ಬಂದ ದಾರಿ ಹೇಗಿತ್ತು, ಯಾವ ಥರ ಕಷ್ಟದ ಜೀವನಗಳನ್ನು ನಿಭಾಯಿಸಿದ್ರಿ? ಮೇಡಮ್, ಒಂದು ಹೇಳಬೇಕು ಅಂತಂದರೆ ಒಂದು ಗಿಡ ಹಣ್ಣು ಕೊಡೋದಿಲ್ಲ. ಆ್ಯಕ್ಚುಲಿ ನಾವು ಗಿಡದಲ್ಲಿ ಯಾವತ್ತೂ ಹಣ್ಣು ಎಕ್ಸ್ಪೆಕ್ಟ್ ಮಾಡಬಾರ್ದು. ಮರದಲ್ಲಿ ಮಾತ್ರ ಹಣ್ಣು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ. ಹಾಗೆ ನಾನು ಏನು ಬೆಳೆದು ಬಂದೆ, ಯಾಕಂದರೆ ನಾನು ತಗೊಂಡಿದ್ದು ನಿರ್ಧಾರ ಆ ರೀತಿ, ಯಾಕಂದರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ನಾನು 16 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದೇ ಒಂದು ನನ್ನ ಏಮು. ಹಾಗಾಗಿ ಆ ಒಂದು ದಾರಿಯಲ್ಲಿ ನಡ್ಕೊಂಡು ಬಂದೆ. ನಾನು ನನ್ನ ಕಸ್ಟಮರ್ಸ್ನ ನನ್ನ ದೇವರು ಅಂತ ನೋಡ್ತೀನಿ. ನಾನು ಕೆಲಸ ಮಾಡೋಂಥ ನನ್ನ ಜಾಗನ ನನ್ನ ದೇವಸ್ಥಾನ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಪ್ರತಿಯೊಬ್ಬರೂ ದೇವ್ರ ಹತ್ರ ಹೋಗ್ತಿರ್ತಾರೆ, ದೇವರೇ ನನಗೆ ಐಶ್ವರ್ಯ ಕೊಡು, ಆರೋಗ್ಯ ಕೊಡು, ನನಗೆ ಆಯಸ್ ಕೊಡು ಅಂತ ಹೇಳ್ತಿರ್ತಾರೆ. ಇದರಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ಅಂದರೆ ದೇವರು ನಮಗೆ ಹುಟ್ಟಿದಾಗಲೇ ಅದನ್ನೆಲ್ಲ ಕೊಟ್ಟಿರ್ತಾನೆ, ಆವಾಗಲೇ ಆಶೀರ್ವಾದ ಮಾಡಿರ್ತಾರೆ. ನೀನು ಐಶ್ವರ್ಯ, ಆರೋಗ್ಯ ಮತ್ತು ಆಯಸ್ಸಿನಿಂದ ಇರು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಹೇಗೆ ಅಂತಂದರೆ ಅದು ನೀವು ಕೇಳ್ಬೋದು ನನಗೆ, ಸರ್ ಈ ಒಂದು ಮಾತು ಹೇಳಿದ್ರಿ ಹೇಗೆ ಅದು ಸಾಧ್ಯ ಅಂತ ಕೇಳ್ಬೋದು. ಅಂದರೆ ನಾನು ಏನು ತಿನ್ನಬೇಕು ಅಂತ ನನಗೆ ಗೊತ್ತಾದರೆ ಅದು ನನ್ನ ಆರೋಗ್ಯ, ನಾನು ಚೆನ್ನಾಗಿ ಕೆಲಸ ಮಾಡಿದ್ರೆ ಅದು ಐಶ್ವರ್ಯ. ಇವೆರಡೂ ಚೆನ್ನಾಗಿತ್ತು ಅಂತಂದರೆ ನನಗೆ ಯಾವಾಗಲೂ ಖುಷಿ ಖುಷಿ ಇರುತ್ತೆ, ಆವಾಗ ನನ್ನ ಆಯಸ್ಸು ವೃದ್ಧಿ ಆಗುತ್ತೆ. ಈ ಒಂದು ಪ್ರಿನ್ಸಿಪಲ್ ಮೇಲೆ ನಡ್ಕೊಂಡು ಬಂದೆ. ಮತ್ತು ಸಡನ್ಲಿ ಒಂದು ಗಿಡದಲ್ಲಿ ನಾವು ಹಣ್ಣು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸಡನ್ಲಿ ನಾನು ಯಾವುದೇ ಒಂದು ಬದಲಾವಣೆಗಳು ಆಗೋದಿಲ್ಲ. ನಾನು ತಾಳ್ಮೆಯಿಂದ ವೆಯ್ಟ್ ಮಾಡಿದೆ. ಅಂದರೆ ನಾನು ಪ್ರತಿಯೊಂದು ನಾನು ನಮ್ಮ ಹುಡುಗರಲ್ಲೂ ನಾನು ಹೇಳ್ತಾ ಇರ್ತೀನಿ ವಿಚಾರನ, ನಾವು ಮಾಡುವಂಥ ಕೆಲಸ ಒಬ್ಬ ಡಾಕ್ಟರ್ ಕೆಲಸ, ನಾನು ಒಬ್ಬ ಮೆಕ್ಯಾನಿಕ್ ಅನ್ನೋದಕ್ಕಿಂತ ನಾನು ಹೆಮ್ಮೆ ಪಡ್ತೀನಿ ನಾನೊಬ್ಬ ವೆಹಿಕಲ್ ಡಾಕ್ಟರ್ ಅನ್ನೋಕ್ಕೆ. ಯಾಕಂತಂದರೆ ಇದು ಮೆಕ್ಯಾನಿಕ್ ಅನ್ನೋದು ಓಲ್ಡ್ ವರ್ಡ್ ಆಗೋಯಿತು. ಅಲ್ಲಿ ಒಬ್ಬ ಮನುಷ್ಯ ಹಾಸ್ಪಿಟಲ್ಗೆ ಹೋದಾಗ ಹೇಗೆ ಡಾಕ್ಟರ್ ಇಲ್ದಲೇ ನಡೆಯೋದಿಲ್ವೋ, ಯಾಕೆಂದರೆ ಡಾಕ್ಟರ್ ಅನ್ನೋ ವೃತ್ತಿ ಭಾಳ ದೊಡ್ಡ ಮಟ್ಟದ್ದು. ಯಾಕೆಂತಂದರೆ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತಂದರೆ ಅದು ಅವರ ಫ್ಯಾಮಿಲಿಗೆ ಗೊತ್ತಾಗೋದು ಎಷ್ಟು ಸಮಸ್ಯೆ ಆಗುತ್ತೆ ಅಂತ. ಅಲ್ಲಿ ಹೋಗ್ತಾರೆ,
ಅಲ್ಲಿ ಡಾಕ್ಟರ್ ಇಲ್ಲದಲ್ಲೇ ನಡೆಯೋದಿಲ್ಲ. ಅದೇ ರೀತಿ ನಮ್ಮ ಕೆಲಸ ಕೂಡ ಅಂತಂದರೆ ಇಲ್ಲಿಗೆ ನಾವು ವೆಹಿಕಲ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತಂದರೆ ನಾವು ವೆಹಿಕಲ್ನ ಒಬ್ಬ ಪೇಷಂಟ್ ಥರ ಟ್ರೀಟ್ ಮಾಡ್ತೀವಿ. ಅಂತಂದರೆ ನಾವು ಎನಿ ಟೈಮ್ ರೆಡಿ ಇರಬೇಕು, 24 hours ನಾವು ಅವೈಲಬಿಲಿಟಿ ಇರಬೇಕು. 24 hours ಅವೈಲಬಿಲಿಟಿ ಇದ್ದರೆ ಮಾತ್ರ ನಾವು ಅದಕ್ಕೆ ಸಕ್ಸಸ್ ಮಾಡಲಿಕ್ಕಾಗೋದು. ಅದರಿಂದ ನಾನು ಇಲ್ಲಿ ಬರೋವಂಥ ಪ್ರತಿಯೊಂದು ವೆಹಿಕಲ್ನೂ ನನ್ನ ಪೇಷಂಟ್ ಥರ ಭಾವನೆ ಮಾಡ್ತೀನಿ. ಹಾಗಾಗಿ ನಾನು ಅದನ್ನು ಹೇಗೆ ತಗೋಬೇಕು ಆ ಥರ ತಗೊಳ್ತೀನಿ. ಅಲ್ಲಿ ಡಾಕ್ಟರು ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಸಮಸ್ಯೆ ಆಗುತ್ತೆ ಪೇಷಂಟ್ಗೆ, ಅದೇ ರೀತಿ ನಮ್ಮ ವೆಹಿಕಲ್ಸ್ನೂ ಅಷ್ಟೇ. ಅದಕ್ಕೆ ಸರಿಯಾದ ಏನು ಸಮಸ್ಯೆಗಳಿರ್ತವೆ ಅದಕ್ಕೊಂದು ಸರಿಯಾದ ನಿರ್ಧಾರ ತಗೊಂಡು ಅದಕ್ಕೆ ಪರಿಹಾರ ಮಾಡ್ತೀನಿ. ಹಾಗಾಗಿ ನನಗೆ ಈ ಒಂದು ಕೆಲಸದಲ್ಲಿ ಭಾಳ ಖುಷಿ ಇದೆ. ಮತ್ತು ಒಂದು ವಿಚಾರ ಹೇಳಬೇಕು ಅಂತಂದರೆ ಈ ಒಂದು ಸಂದರ್ಶನದಲ್ಲಿ ನಿಮಗೊಂದು ವಿಚಾರ ಹೇಳ್ತೀನಿ. ಪ್ರತಿಯೊಂದು ಕಾಯಕನೂ ಪ್ರತಿಯೊಬ್ಬ ಮನುಷ್ಯನೂ ಟ್ರಸ್ಟ್ ಮಾಡಬೇಕು. ಅಂತಂದರೆ ನಾವು ಟ್ರಸ್ಟ್ ಮಾಡದೇ ಹೋದರೆ ಭರವಸೆ ಅಂದರೆ ಟ್ರಸ್ಟ್ ಮಾಡದೇ ಹೋದರೆ ಏನಾಗುತ್ತೆ, ನಂಬಿಕೆ ಅಂತಂದರೆ ನಾವು ಅದನ್ನು ನಂಬಬೇಕು. ಯಾವ ಕಾಯಕನೂ ಯಾವ ಮನುಷ್ಯನಿಗೂ ಮೋಸ ಮಾಡೋದಿಲ್ಲ. ಪ್ರತಿಯೊಂದು ಕಾಯಕನೂ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಒಳ್ಳೇದು ಮಾಡುತ್ತೆ. ಅದರಲ್ಲಿ ನಂಬಿಕೆ ಇಟ್ಟರೆ, ತಾಳ್ಮೆ ಇಟ್ಟರೆ ಅವನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೆ. ಈ ಒಂದು ಇದರಲ್ಲಿ ನಾನು ಉದಾಹರಣೆ ಹೇಳಬೇಕು ಅಂತಂದರೆ ನಾನು ಬಾಟಾನ ಒಬ್ಬ ಇನ್ಸ್ಪಿರೇಷನ್ ಆಗಿ ತಗೊಳ್ತೀನಿ. ಯಾಕೆಂತಂದರೆ ಆಗಿನ ಕಾಲದಲ್ಲೇ ನಮ್ಮ ಒಂದು ಏನು ಚಪ್ಪಲಿ ಶೂಸು ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಇವತ್ತು, ಅದನ್ನು ಶೋರೂಮಲ್ಲಿಟ್ಟು ಅದನ್ನು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಗಿ ಮಾಡ್ಬೋದು ಅನ್ನೋದು ಅವರು ಅವತ್ತಿನ ಕಾಲಕ್ಕೆ ನಮಗೆ ಜನಗಳಿಗೆ ತೋರಿಸ್ಕೊಟ್ರು. ಅದು ಒಂದು ದೊಡ್ಡ ಇನ್ಸ್ಪಿರೇಷನ್ನು. ಹಾಗೆ ತಗೊಂಡು ಆ ಒಂದು ಪ್ರಿನ್ಸಿಪಲಲ್ಲಿ ಬರ್ತಾ ಇರೋದ್ರಿಂದ ಇವತ್ತು ನನಗೆ ನನ್ನ ಕಸ್ಟಮರ್ಸು ನಮಗೆ ಕೈ ಹಿಡಿತಾ ಇದ್ದಾರೆ, ನಮ್ಮ ಕಸ್ಟಮರ್ಸು ಸಪೋರ್ಟ್ ಇದೆ, ಮತ್ತು ನಮ್ಮಲ್ಲಿ ವರ್ಕ್ ಮಾಡೋವಂಥವ್ರದ್ದು ಏನೆಲ್ಲ ಇದ್ದಾರೆ, ನಮ್ಮ ಏನು ಕೆಲಸ ಮಾಡ್ತಾರೆ ಅವರು ನಮ್ಮಲ್ಲಿ ಒಬ್ಬರು ಅಂದರೆ ಅವ್ರನ್ನೆಲ್ಲ ನಮ್ಮ ಫ್ಯಾಮಿಲಿಯವರ ಥರ ಕಾಣ್ತೀವಿ. ಯಾಕೆಂತಂದರೆ ಪ್ರತಿಯೊಬ್ಬರದ್ದು ಒಂದು ಇದರಲ್ಲಿ ಏನಿದೆ, ಪ್ರತಿಯೊಬ್ಬರದ್ದು ಸಪೋರ್ಟ್ ಇದ್ದೇ ಇದೆ, ಪ್ರತಿಯೊಬ್ಬರದ್ದು ಪಾತ್ರ ಇದ್ದೇ ಇದೆ. ಪ್ರತಿಯೊಬ್ಬರು ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು ಅಂದರೆ ಸುಮ್ಮನೆ ಅಲ್ಲ, ಅಲ್ಲಿ ಯಾರೆಲ್ಲ ಇರ್ತಾರೆ ಆ ಸಂಸ್ಥೆ ಒಳಗೆ ಅವರೆಲ್ಲ ಒಂದೊಂದು ಪಿಲ್ಲರ್ ಇದ್ದಂಗೆ, ಅವರೆಲ್ಲರ ಒಂದು ಸಹಾಯ ಇಲ್ಲದೆ ಹೋದರೆ, ಸಪೋರ್ಟ್ ಇಲ್ಲದೆ ಹೋದರೆ ಆ ಒಂದು ಸಂಸ್ಥೆ ಬೆಳೆಯಲು ಸಾಧ್ಯತೆ ಇಲ್ಲ. ನಮ್ಮಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ನಮ್ಮ ಕುಟುಂಬದಲ್ಲೊಬ್ಬರು, ನಮ್ಮನ್ನು ಅದೇ ರೀತಿ ಅವರು ನೋಡ್ತಾರೆ, ಅವ್ರನ್ನೂ ಅದೇ ರೀತಿ ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ನಿರ್ಮಲ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸು ಒಂದು ಬೆಳವಣಿಗೆಗೆ ಕಾರಣ ಆಗ್ತದೆ ಮೇಡಮ್. ಸರ್, ಈಗ ಖುಷಿ ಆಯಿತು ನಿಮ್ಮ ಮಾತುಗಳ ಕೇಳಿದ್ಮೇಲೆ. ಈಗ ನಿಮ್ಮ ಎಜುಕೇಷನ್ ಏನಾಗಿದೆ, ಯಾಕೆ ಈ ಹುದ್ದೆನೇ ನೀವು ಆಯ್ಕೆ ಮಾಡಿಕೊಂಡ್ರಿ ಅಂತ? ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆ್ಯಕ್ಚುಲಿ ನಮ್ಮ ತಾಯಿಯವರು ನಾನು ಹೇಳಬೇಕು ಅಂತಂದರೆ ಭಾಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿದ್ರು. ಅವರು ಟೀ ಅಂಗಡಿ ವ್ಯಾಪಾರ ಮಾಡ್ತಾಯಿದ್ರು, ಒಂದು ಟೀ ಅಂಗಡಿ ಪೆಟ್ಟಿ ಅಂಗಡಿ ಇಟ್ಟು ವ್ಯಾಪಾರ ಮಾಡ್ತಾಯಿದ್ರು. ಆವಾಗ ನಾನು ಎಜುಕೇಷನ್ ಮಾಡ್ತಾಯಿದ್ದೆ. ಎಜುಕೇಷನ್ ಮಾಡಬೇಕಾದ್ರೆ ನಾನು ಹೇಳೋರು, ಒಂದು ದಿವಸ ನೀನು ಒಂದು ಬೇಕ್ರಿ ಮಡಗ್ಬಿಡು, ನಾನು ಟೀ ಅಂಗಡಿ ಇಟ್ಟಿದ್ದೀನಿ ನೀನು ಬೇಕ್ರಿ ಮಾಡಿಬಿಡು ಅಂತ ನನಗೆ ಹೇಳೋರು. ನನಗೆ ಆವಾಗ ನಾನು ಬೇಕ್ರಿ ಮಾಡಿದ್ರೆ ನಾನು ಎಷ್ಟು ಜನಕ್ಕೆ ಕೆಲಸ ಕೊಡ್ಬೋದು, ನಾನು ಅಂದಾಜು ಒಂದು 2-3 ನಾನು ಕೆಲಸ ಕೊಡ್ಬೋದು, ಏನು ಮಾಡೋದು? ಆವಾಗ ನಮ್ಮ ತಂದೆಯವರು ಇದು ವೆಹಿಕಲ್ ಬ್ಯಾಟ್ರಿ ವರ್ಕ್ಸ್ ಮಾಡ್ತಾಯಿದ್ರು ನಮ್ಮ ತಂದೆಯವರು. ಅಂತಂದರೆ ಅವತ್ತಿಗೆ ಅವರು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರಲಿಲ್ಲ, ಚಿಕ್ಕದಾಗಿ ಏನು ಒಂದು ಫ್ಯಾಮಿಲಿ ರನ್ ಮಾಡಬೇಕಾಯಿತು ಆ ಮಟ್ಟಕ್ಕೆ ಮಾಡ್ತಾಯಿದ್ರು. ನನಗೆ ಎಲ್ಲೋ ಒಂದು ಯೋಚನೆ, ನಾನು ಇದರಲ್ಲಿ ಬಂದೆ ಅಂತಂದರೆ ನಾನು ಹೇಗೆ ನಾನು ಕೆಲಸ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ? ಯಾಕಂತಂದರೆ ನಮಗೆ ಗೊತ್ತಿದೆ, ಬೇಕ್ರಿ ಅಂದರೆ ಮ್ಯಾಕ್ಸಿಮಮ್ ನಾವು ಮಾಡಬೇಕಾಗಿರೋದು ಒಂದು 3-4 ನಾವು ಒಂದು ಹೆಲ್ಪ್ ಮಾಡ್ಬೋದು, ಕೆಲಸ ಕೊಡ್ಬೋದು. ಸರಿ, ಆವಾಗ ನನಗೆ ಒಳದಿದ್ದು ಒಂದೇ ವಿಚಾರ, ನಾವು ಯಾಕೆ ಆಟೋಮೊಬೈಲ್ ಫೀಲ್ಡಲ್ಲಿ ಹೋಗಬಾರ್ದು ಅಂತಂದರೆ, ಆಟೋಮೊಬೈಲ್ ಫೀಲ್ಡಲ್ಲಿ ಹೋದಾಗ ಇದು ಆಟೋಮೊಬೈಲ್ ಅನ್ನೋದು ಒಂದು ಸಮುದ್ರ. ಇವತ್ತು ಏನಾಗ್ತಾ ಇದೆ ಅಂದರೆ ಮೇಡಮ್, ನಾವು ನೋಡ್ತಾ ಇದ್ದೀವಿ ಭಾಳನೇ ಬದಲಾವಣೆ ಆಗ್ತಾ ಇದೆ ಆಟೋಮೊಬೈಲ್ ಫೀಲ್ಡಲ್ಲಿ. ಅವತ್ತು ನಾನು ಒಂದು ತೀರ್ಮಾನ ತಗೊಂಡೆ ಅಂತಂದರೆ, ಅವತ್ತಿಗೆ ದೊಡ್ಡ ತೀರ್ಮಾನ ತಗೊಂಡು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಒಂದು ಬೇಕ್ರಿ ಕಾನ್ಸೆಪ್ಟಲ್ಲಿ ಹೋಗಬಾರ್ದು, ನಾನು ಆಟೋಮೊಬೈಲ್ ಫೀಲ್ಡಲ್ಲಿ ಬರಬೇಕು, ಇದರಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನೋದು. ಮೇಡಮ್, ನಾನು ಯಾವಾಗ್ಲೂ ನನಗೆ ಏನಪ್ಪ ಅಂತಂದರೆ ಒಂದು ವರ್ಡು ನನ್ನ ಮೈಂಡಲ್ಲಿ ಇರುತ್ತೆ, ಬಿ ಎ ಲೀಡರ್ ಡೋಂಟ್ ಬಿ ಎ ಫಾಲೋಯರ್ ಅನ್ನೋದು ಒಂದು ವರ್ಡು ನನಗೆ ಯಾವಾಗಲೂ ನನ್ನ ಮೈಂಡಲ್ಲಿ ಬರ್ತಾ ಇರುತ್ತೆ. ಅದು ಏನಂತಂದರೆ,
ಒಬ್ಬ ಲೀಡರ್ ಆದರೆ ಬೇಜಾನ್ ಜನಕ್ಕೆ ಫಾಲೋಯರ್ಗೆ ನಾವು ಒಂದು ಜೀವನ ರೂಪಿಸ್ಕೊಡ್ಬೋದು. ಒಬ್ಬ ಫಾಲೋಯರೇ ಆಗಿಬಿಟ್ರೆ ನಾವು ಜೀವನ ರೂಪಿಸೋದು ಕಷ್ಟ ಅಂತೇಳಿ ಅವತ್ತು ನಾನು ಅದನ್ನು ಒಂದು ದೊಡ್ಡದಾಗಿ ತೀರ್ಮಾನ ತಗೊಂಡೆ. ನಾನು ಎಲ್ಲೂ ಅಷ್ಟೇ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋಕ್ಕೆ ಏನು ಬಯಸ್ತೀನಿ ಅಂತಂದರೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಾನು ಆಟೋಮೊಬೈಲ್ ಫೀಲ್ಡಲ್ಲಿ ಸ್ವಲ್ಪ ತಾಳ್ಮೆಯಿಂದ ಬಂದೆ. ನನಗೆ ಸತತವಾಗಿ ಭಾಳ ಸಮಸ್ಯೆಗಳನ್ನ ಎದುರಿಸಿದೆ. ಸಖತ್ತು ಸಮಸ್ಯೆಗಳೆಲ್ಲ ಬಂತು. ಯಾಕೆಂತಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆವಾಗ ನಾನು ಇನ್ನೂ ಕಲಿಕೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಗಾಡಿ, ಎರಡು ಗಾಡಿ ಬಿಡಿ, ಅದಂತೂ ಹೇಳೋಕ್ಕೆ ಅಸಾಧ್ಯ. ಒಂದೇ ಒಂದು ಗಾಡಿ ಬಂದರೂ ಸಾಕು. ನಾನು ಯಾವ ಥರ ಯೋಚನೆ ಮಾಡ್ತಾಯಿದ್ದೆ ಅಂದರೆ, ರೋಡ್ ಮೇಲೆ ಭಾಳ ಗಾಡಿಗಳು ಹೋಗ್ತಾ ಇತ್ತು. ಆವಾಗ ಯೋಚನೆ ಮಾಡಿವೆ, ನನಗೆ ಒಂದು ಗಾಡಿ ಬಂದು ನನಗೆ ರಿಪೇರಿಗೆ ಬಂದರೆ ನನ್ನ ಜೀವನ ಇವತ್ತು ಚೆನ್ನಾಗಿರುತ್ತೆ. ನಾನು ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗಿ ಒಂದು 100 ಜನಕ್ಕೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಕೊಡ್ಬೋದು ಅಂತ ಕನಸು ಕಾಣ್ತಾ ಇದ್ದೆ ನಾನು. ಅಂದರೆ ಅವಾಗೆಲ್ಲ ಕನಸು ಅಂತಂದರೆ, 1 under roof ಒಂದು 16 ಜನಕ್ಕೆ ಕೆಲಸ ಕೊಡಬೇಕು, 1 under roof ಅವ್ರಿಗೆ ಜೀವನ ಕೊಡಬೇಕು, 1 under roof ವರ್ಕ್ ಮಾಡಿಸ್ಬೇಕು ಅನ್ನೋದು ನನ್ನ ಕನಸು. ಅಂದರೆ ಹಿರಿಯವ್ರು ಹೇಳ್ತಾರೆ, ಕನಸು ಕಾಣಿ, ಅದು ಒಂದಲ್ಲ ಒಂದು ದಿವಸ ಅದು ನಿಜ ಆಗುತ್ತೆ ಅಂತೇಳಿ ಹಿರಿಯವ್ರು ಹೇಳ್ತಾರೆ. ಅದು 100% 100 to 100 ಸತ್ಯವಾದ ಮಾತು. ಮತ್ತು ನಮ್ಮ ಬಸವಣ್ಣವ್ರು ಹೇಳಿರೋದು ಕಾಯಕವೇ ಕೈಲಾಸ ಅನ್ನೋದು, ಆ ಒಂದು ಇದರಲ್ಲಿ ನಾನು ಬಂದೆ. ನನಗೆ ದಿನೇ ದಿನೇ ಅವತ್ತು ಒಂದು ಗಾಡಿಗಳು ಬರ್ತಾ ಇರಲಿಲ್ಲ. ನಾನು ಆಮೇಲೆ ಸ್ವಲ್ಪ ದಿನ ಆಗ್ತಾ ಆಗ್ತಾ ಸುಮಾರು ಒಂದು 2 to 3 ಒಂದು 3-4 ವೆಹಿಕಲ್ಸು ಆ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಂಗೆ ದಿನೇ ದಿನೇ ಹೋಗ್ತಾ ಹೋಗ್ತಾ ಪೇಷನ್ಸಿಂದ ಎಲ್ಲ ಕಸ್ಟಮರ್ಸ್ನ ನಾನು ದೇವ್ರ ಥರ ಭಾವನೆ ಮಾಡಿ ಕೆಲಸ ಮಾಡ್ತಾ ಇದ್ದೆ. ಪ್ಲಸ್ ಕ್ವಾಲಿಟಿ ಆಫ್ ವರ್ಕು, ಯಾಕಂದರೆ ಈ ಒಂದು ಯಾವುದೇ ಒಂದು ಫೀಲ್ಡಲ್ಲಿ ಟೆಕ್ನಾಲಜಿ ಜೊತೆಗಿರಬೇಕು ಅಂತ ಹೇಳ್ತಾರೆ ಮೇಡಮ್. ದಿನೇ ದಿನೇ ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇರುತ್ತೆ. ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇರಬೇಕಾದ್ರೆ ನಾವು ಅದ್ರ ಜೊತೆಗೆ ಹೋಗಬೇಕೇ ವಿನಃ, ಇಲ್ಲ ಹಿಂದೆ ಹೋಗಬೇಕೇ ವಿನಃ, ಟೆಕ್ನಾಲಜಿಯಿಂದ ನಾವು ಸ್ಲೋ ಆದ್ವಿ ಅಂತಂದರೆ ಅಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾನು ಥಿಂಕ್ ಮಾಡಿದೆ, ಏನು ಮಾಡೋದು ಈಗ. ನಾನು 2000 ಸ್ಟಾರ್ಟ್ ಮಾಡಿದೆ. 2000 ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆಲ್ಲ ಸ್ವಲ್ಪ ಓಲ್ಡ್ ಟೆಕ್ನಾಲಜಿ ವೆಹಿಕಲ್ಸ್ ಇತ್ತು. ಅಲ್ಲಿಗೆ ಒಂದು 2-3 ವರ್ಷದಲ್ಲಿ ಟೆಕ್ನಾಲಜಿ ಬದಲಾವಣೆ ಆಯಿತು. ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇದ್ದಂಗೆ ನಮಗೆ ಕೆಲಸ ಕಡಿಮೆ ಆಯಿತು. ಅವಾಗ ಥಿಂಕ್ ಮಾಡಿದೆ, ಓ ಫ್ಯೂಚರಲ್ಲಿ ನಮ್ಮ ಹುಡುಗರಿಗೆಲ್ಲ ಜೀವನ ಸಮಸ್ಯೆ ಆಗುತ್ತೆ, ಹಾಗಾಗಿ ನಾವು ಟೆಕ್ನಾಲಜಿಗೆ ಅಡಾಪ್ಟ್ ಮಾಡಬೇಕಂತ. ಆವಾಗ ನಾನೇನು ಮಾಡಿದೆ, ಟ್ರೈನಿಂಗ್ ತೊಗೊಂಡೆ. ನಾನು ಬಾಷಲ್ಲಿ ರಿಕ್ವೆಸ್ಟ್ ಮಾಡಿದೆ, ಬಾಷಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟರು. ಡೆನ್ಸೋದಲ್ಲಿ ರಿಕ್ವೆಸ್ಟ್ ಮಾಡಿದೆ, ಡೆನ್ಸೋದಲ್ಲಿ ಟ್ರೈನಿಂಗ್ ಕೊಟ್ಟರು. TVSಅಲ್ಲಿ ರಿಕ್ವೆಸ್ಟ್ ಮಾಡಿದೆ, TVSಅಲ್ಲಿ ಟ್ರೈನಿಂಗ್ ಕೊಟ್ಟರು. ಯಾವಾಗ ಟ್ರೈನಿಂಗ್ ಆಯಿತು ಮೇಡಮ್, ಒಂದು ಹೇಳಬೇಕು ಅಂತಂದರೆ, ಪ್ರಾಕ್ಟಿಕಲ್ಲು ಮತ್ತು ಥಿಯರಿ ಯಾವ ರೀತಿ ಇರುತ್ತೆ ಅಂದರೆ, ನಾವು ಹಣ್ಸಿನ ತೊಳೆ ಜೇನುತುಪ್ಪ ಇದ್ದಂಗೆ. ಹೇಗೆ ಹಣ್ಸಿನ ತೊಳೆ ಜೇನುತುಪ್ಪನ ನಾವು ಸೇರಿಸಿದಾಗ ಒಂದು ರಸಾಯನ ಆಗಿ ನಮಗೆ ಅದೊಂದು ಟೇಸ್ಟ್ ಬರುತ್ತೆ, ಆ ರೀತಿ ನಾನು ಪ್ರಾಕ್ಟಿಕಲ್ಲು ಮತ್ತು ಥಿಯರಿ ಅಲ್ಲಿ ಬಂದಿದ್ದರಿಂದ ನನಗೆ ಈ ಮಟ್ಟಕ್ಕೆ ಬೆಳವಣಿಗೆ ಆಗಕ್ಕೆ ಸಾಧ್ಯತೆ ಆಯಿತು ಮೇಡಮ್. ಸರ್, ಈಗ ನಿಮ್ಮ ತಾಯಿಯವ್ರು ಹೇಳ್ತಾ ಇದ್ರು ನಿಮಗೆ ಬೇಕ್ರಿ ಇಟ್ಕೋಬೇಕು ಅಂತ, ಬಟ್ ನೀವು ಅದನ್ನು ಬಿಟ್ಟು ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡಿದ್ರಿ. ಸೊ ತಾಯಿಯವರ ಆಶೀರ್ವಾದ ಹೇಗೆ ಸಿಕ್ತು, ಮನೆಯವರ ಬೆಂಬಲ ಹೇಗೆ ಸಿಗ್ತಾ ಇದೆ, ಇವತ್ತು ಈ ಮಟ್ಟಕ್ಕೆ ನೀವು ಬೆಳೆದಿದ್ದೀರ ಮೇಡಮ್? ನನ್ನ ಒಂದು ಇದರಲ್ಲಿ ಹೇಳಬೇಕು ಅಂದರೆ, ನಾನು 4 ಗುರುಗಳನ್ನ ಈ ಒಂದು ಇದರಲ್ಲಿ ನೆನೆಸ್ಕೋತೀನಿ. ಒಂದು ಮಾತೃದೇವೋವ, ಒಂದು ಎರಡನೇದು ಪಿತೃದೇವೋವ, ಮೂರನೇದು ಗುರುದೇವೋವ, 4ನೇದು ಅತಿಥಿ ದೇವೋಭವ. ನಾನು ಯಾವಾಗಲೂ ನಮ್ಮ ಹುಡುಗರಿಗೆ ಹೇಳ್ತಾ ಇರ್ತೀನಿ, ನೀವು ಬೆಳಗ್ಗೆ ಇದ್ದರೆ ಅವ್ರನ್ನ ನೆನೆಸ್ತಾ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ ಅಂತ. ನಮ್ಮ ತಾಯಿಯವ್ರದ್ದಂತೂ ಕೊಡುಗೆ ಇದರಲ್ಲಿ ಅಪಾರ. ಯಾಕೆಂತಂದರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಅವ್ರು ನಮ್ಮ ಜೊತೆಗೆ ನಿಂತ್ಕೊಂಡ್ರು. ಏನೇ ಕಷ್ಟ ಬಂದ್ರೂ ಅವರು ಒಂದೇ ಮಾತು ಹೇಳೋರು, ನೀನು ಮುಂದುವರಿ, ನಿನಗೇನೋ ತೊಂದರೆ ಆಯಿತಾ ನೋಡೋಣ, ಆವಾಗ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ. ಇವತ್ತಿಗೂ ಅವರು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನಗೆ ನನ್ನ ವೈಫು ಅಷ್ಟೇ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರು ನಮ್ಮ ವೈಫ್ ಅಕೌಂಟ್ಸ್ ಎಲ್ಲ ನೋಡ್ಕೊತಾರೆ, ನಮ್ಮ ತಾಯಿಯವರು ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾರೆ. ಯಾಕೆಂತಂದರೆ ಒಬ್ಬರು ಸಪೋರ್ಟ್ ಇಲ್ಲ ಅಂತಂದರೆ ಯಾರೂ ಮುಂದೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅದರಲ್ಲಿ ಅವರ ಒಂದು ಕೊಡುಗೆ ಭಾಳ ದೊಡ್ಡದು ಮೇಡಮ್.
ಸರ್, ಈಗ ನಾನು ಕೇಳಿರೋ ಹಾಗೆ ಕರ್ನಾಟಕದಲ್ಲಿ ಎಷ್ಟೊಂದು ಈ ಥರ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಶಾಪ್ ಇರುತ್ತಲ್ಲ, ಅಲ್ಲಿ ಸಮ್ಟೈಮ್ಸ್ ಏನಾದರೂ ಒಂದಷ್ಟು ಇಶ್ಯೂಗಳಾದಾಗ ಅಲ್ಲಿ ವೆಹಿಕಲ್ಗಳು ರೆಡಿ ಆಗಿರಲ್ಲ, ಈ ನಿಮ್ಮ ಇಲ್ಲಿ ವರ್ಕ್ಶಾಪ್ಗೆ ಇಲ್ಲಿ ಬಂದಾಗ ಪ್ರತಿಯೊಂದು ವೆಹಿಕಲ್ಗಳು ಕೂಡ ರೆಡಿ ಆಗುತ್ತೆ. ಸೊ ಬೇರೆ ವರ್ಕ್ಶಾಪ್ಗಿಂತಲೂ ಇದು ಬಹಳ ವಿಶೇಷತೆ ಅನ್ನೋದು, ಯಾವ ಥರ ಹೊಸ ಟೆಕ್ನಾಲಜಿ ಏನಾದರೂ ಯೂಸ್ ಮಾಡ್ತೀರಾ ಹೇಗೆ? ಹೌದು ಮೇಡಮ್, ಇವಾಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಆಗಿದೆ. ನಾವು ಸ್ಕ್ಯಾನರ್ಸ್ ಯೂಸ್ ಮಾಡ್ತೀವಿ. ಈಗ ಹೇಗೆ ಒಬ್ಬ ಪೇಷೆಂಟ್ಗೆ ಹಾಸ್ಪಿಟ್ಲಿಗೆ ಹೋದಾಗ ಅವನಲ್ಲಿರೋಂಥ ಸಮಸ್ಯೆಗೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಸ್ಕ್ಯಾನರ್ಸ್ ಯೂಸ್ ಮಾಡಿ ಸ್ಕ್ಯಾನಿಂಗು ಮತ್ತು MRI ಆ ರೀತಿ ಹೇಗೆ ಯೂಸ್ ಮಾಡ್ತಾರೆ, ನಾವು ಅದೇ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಮೇಡಮ್. ಯಾಕೆಂದರೆ ಇವತ್ತು ನಾವು ಬೇರೆಂಡಲ್ಲಿ ಏನೂ ನಾವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ಕ್ಯಾನರ್ಸ್ಗೆ ಭಾಳನೇ ಕಾಸ್ಟ್ಲಿ ಆಗುತ್ತೆ, ಬಟ್ ಇದ್ರೂ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಈಗ ಏನಾಗಿದೆ ವೆಹಿಕಲ್ಗೆ ಅನ್ನೋದಕ್ಕೆ ನೀವು ಸ್ಕ್ಯಾನರ್ಸ್ ಹಾಕಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಹೋಗ್ಲಿಕ್ಕೆ ಸಾಧ್ಯತೆ ಮೇಡಮ್. ಅದು ಏನನ ಆಗಿರಲಿ, ಈಗ ನೀವು ಒಂದು ವೆಹಿಕಲ್ ತರ್ತೀರಾ ಅಂತಂದರೆ ನಾನು ರಿಪೇರಿ ಮಾಡ್ತೀನಿ ಅಂತಲೇ ನಾನು ರಿಪೇರಿ ಮಾಡೋಕ್ಕಾಗಲ್ಲ. ಅದು ಒಂದು ಕಾಲ ಇತ್ತು, ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ ಅದನ್ನು ಬರ್ತಾ ಇದ್ದಂಗೆ ಹೇಗೆ ಬೇಕಾದರೂ ರಿಪೇರಿ ಮಾಡಿ ಕೊಡ್ಬೋದು. ಇವತ್ತು ನಾವು ಅದನ್ನು ಸರಿಪಡಿಸ್ಬೇಕು ಅಂತಂದರೆ ಅದನ್ನು ನಾವು ಸ್ಕ್ಯಾನರ್ ಯೂಸ್ ಮಾಡಿದಾಗ ಇಂಥ ಸ್ಥಳದಲ್ಲೇ ಸಮಸ್ಯೆ ಇದೆ ಅನ್ನೋದು ನಮಗೆ ಅದು ಗೊತ್ತಾಗುತ್ತೆ ಮೇಡಮ್. ಆ ಒಂದು ಟೆಕ್ನಾಲಜಿನ ನಾನು ಭಾಳ ಹಿಂದೆನೆ ಅಡಾಪ್ಟ್ ಮಾಡಿಕೊಂಡೆ, ನಿಮಗೆ ಮುಂಚೆನೇ ನಾನು ಹೇಳಿದ್ದೀನಿ. ಯಾಕಂದರೆ ನಾನು ಅವತ್ತೇ ಯೋಚನೆ ಮಾಡ್ತಿದ್ದೆ, ಒಂದಲ್ಲ ಒಂದು ದಿವಸ ನಾವು ಈ ಒಂದು ಫೀಲ್ಡಿಂದ ಔಟ್ ಆಗಿಬಿಡ್ತೀವಿ, ನಮ್ಮನ್ನು ನಂಬ್ಕೊಂಡಿರೋಂಥ ನಮ್ಮ ಏನು ಸ್ಟಾಫ್ಸ್ ಇದ್ದಾರೆ ಅವ್ರದ್ದೂ ಸಮಸ್ಯೆ ಆಗಿಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವತ್ತೇ ನಾನು ಸ್ಕ್ಯಾನರ್ ತೊಗೊಂಡೆ. ಅಂತಂದರೆ ಈ ಒಂದು ವಿಚಾರ ನಾನು 2005 ಅಡಾಪ್ಟ್ ಮಾಡಿಕೊಂಡೆ. 2005 ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಭಾಳಾ ಹೆಲ್ಪ್ ಆಯಿತು. ಈ ಒಂದು ಫೀಲ್ಡಲ್ಲಿ ನಾನು ನೋಡಿದ್ದೀನಿ ಮೇಡಮ್, ನಾನು ಆಟೋಮೊಬೈಲ್ ಫೀಲ್ಡ್ನ ಗೋಲ್ಡನ್ ಫೀಲ್ಡ್ ಅಂತ ಹೇಳ್ತೀನಿ. ಇವನ್ನು ನನ್ನ ಮಕ್ಳಿಗೆ ಸಹಿತ ಇದನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಭಾಳ ಜನ ಏನಾಗಿದ್ದಾರೆ ಅಂದರೆ ಇದು ಕೆಲಸ ಬೇಡ ನಮಗೆ, ಇದು ಕೆಲಸ ಇನ್ನು ನಮಗೆ ಫ್ಯೂಚರ್ ಇಲ್ಲ, ಇದು ನಡೆಯೋದಿಲ್ಲ ಅಂತ ಎಷ್ಟೋ ಜನ ಆಟೋ ಕನ್ಸಲ್ಟೆಂಟ್ ಆಗಿದ್ದಾರೆ, ಡ್ರೈವರ್ ಆಗಿದ್ದಾರೆ, ಮತ್ತು ಬೇರೆ ಬೇರೆ ಜಾಬ್ಗೆ ಹೊರಟೋಗ್ಬಿಟ್ಟಿದ್ದಾರೆ ಅವರು, ಈ ಒಂದು ಫೀಲ್ಡಲ್ಲೇ ಇಲ್ಲ. ಬಟ್ ನಾನು ಈ ಒಂದು ಫೀಲ್ಡಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ನಂಬಿಕೆಯಿಂದ ಬಂದೆ ಮೇಡಮ್. ನಂಬಿಕೆಯಿಂದ ಬಂದಿರೋದ್ರಿಂದ ಅದು ಇವತ್ತು ನನಗೆ ಕೈ ಹಿಡಿತಾ ಇದೆ. ಮತ್ತು ಇವತ್ತು ಕರ್ನಾಟಕ ಎಲ್ಲೇ ಇರಲಿ, ಎಲ್ಲೇ ಯಾರದೇ, ನಾನು ನನ್ನ ಕಸ್ಟಮರ್ ನಾನು ಒಂದೇ ಮಾತು ಹೇಳ್ತೀನಿ, ಸರ್ ನೀವು ನಮ್ಮಲ್ಲಿ ಕೆಲಸ ಮಾಡಿಸಿದ್ರಾ ಅದು ನನ್ನ ಜವಾಬ್ದಾರಿ ಅಂತಂದರೆ ನಾನು ಅವಲೇ ನಿಮ್ಗೆ ಹೇಳಿದೆ 24 hours ಹೇಗೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಅವೈಲೇಬಿಲಿಟಿ ಇರ್ತಾರೆ, ಆ ರೀತಿ ನಮ್ಮ ಒಂದು ಸರ್ವಿಸ್ ಸೆಂಟ್ರಲ್ಲೂ 24 hours ನಾವು ವೆಹಿಕಲ್ ಡಾಕ್ಟರು ರೆಡಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಂದಿರೋದ್ರಿಂದ ಇವತ್ತು ಎಲ್ಲ ಕಡೆಯಿಂದನೂ ನಮಗೆ ಕಸ್ಟಮರ್ಸ್ ಆಶೀರ್ವಾದ ಮಾಡ್ತಾಯಿದ್ದಾರೆ, ಭಾಳ ಖುಷಿಯಾಗುತ್ತೆ ಮೇಡಮ್. ಸರ್, ಈಗ ಇಲ್ಲಿ ನೀವು 100 ಜನಗಳಿಗೆ ಕೆಲಸ ಕೊಟ್ಟಿದ್ದೀರಲ್ಲ, ಅವರ ನಿಮ್ಮ ಒಡನಾಟ ಬಹಳ ಚೆನ್ನಾಗಿದೆ ಅಂತ ನಾವು ಕೇಳ್ತಾ ಇದ್ವಿ, ಹೇಗೆ ನಿಮ್ಮ ಪ್ರೀತಿನ ಹಂಚ್ಕೊತೀರಾ ಈ ಸಂಚಿಕೆಯಲ್ಲಿ? ಮೇಡಮ್, ನಾನು ಇಲ್ಲಿ ಬಂದಿರೋಂಥವ್ರನ್ನ ಇವತ್ತವರೆಗೂ ನಾನು ಕೆಲಸ ಮಾಡೋರಂತ ನಾನು ಅಂದ್ಕೊಳ್ಳಲ್ಲ ಮೇಡಮ್. ಅವರು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ, ನನ್ನ ಅಕ್ಕ. ಮೇಡಮ್, ಈ ಒಂದು ಮನೋಭಾವನೆಯಲ್ಲಿ ನಾನು ಹೋಗ್ತಾ ಇರೋವಂಥದ್ದು ನೋಡಿ, ಪ್ರತಿಯೊಬ್ಬರೂ ಇವತ್ತು ನೀವು ನೋಡ್ತಾ ಇರ್ತೀರಿ ಹೊರ ಜಗತ್ತಿನಲ್ಲಿ ಏನೇನೋ ಸಮಸ್ಯೆಗಳು ಆಗ್ತಾಯಿದ್ದಾವೆ ಮೇಡಮ್. ಆ ಸಮಸ್ಯೆಯಲ್ಲಿ ಬಿದ್ದು ಸಖತ್ತು ಕಷ್ಟಪಡ್ತಾಯಿದ್ದಾರೆ. ಆ ಕಷ್ಟಪಡಬಾರ್ದು ಅಂತಂದರೆ ನಾವು ನೋಡೋ ಅಂಥದ್ದು ದೃಷ್ಟಿ ಹೇಗಿರಬೇಕು ಅಂತಂದರೆ ಅವರು ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ತಂಗಿ, ಇಲ್ಲ ನನ್ನ ಮಗಳು. ಯಾಕಂದರೆ ಅವರು ಈಗ ಚಿಕ್ಕವರಿದ್ದರೆ ನನ್ನ ಮಗಳು, ದೊಡ್ಡವರಿದ್ದರೆ ಯಾವ ರೀತಿ ಬೇಕಾದ್ರೂ ತೊಗೋಬೋದು ಮೇಡಮ್. ಆ ಒಂದು ಮನೋಭಾವನೆಯಲ್ಲಿ ತೊಗೊಂಡಾಗ ಅದು ದೊಡ್ಡ ಮಟ್ಟಕ್ಕೆ ನಮಗೆ ಸಕ್ಸಸ್ ಕೊಡುತ್ತೆ. ಅವರೂ ಅದೇ ಥರ ನಮ್ಮನ್ನು ನೋಡ್ತಾರೆ ಮೇಡಮ್. ನೋಡಿ, ಪ್ರಕೃತಿ ಹೇಗೆ ಅಂತಂದರೆ ಪ್ರಕೃತಿಗೆ ನಾನು ಒಳ್ಳೇದು ಕೊಟ್ಟೆ ಅಂದರೆ ನನಗೆ ಪ್ರಕೃತಿ ಒಳ್ಳೇದು ಕೊಡುತ್ತೆ, ನಾನು ಪ್ರಕೃತಿಗೆ ಕೆಟ್ಟದ್ದು ಕೊಟ್ಟೆ ಅಂದರೆ ಪ್ರಕೃತಿ ನನಗೆ ಕೆಟ್ಟದ್ದು ಕೊಡುತ್ತೆ. ಆ ಒಂದು ಮಾರ್ಗದರ್ಶನದಲ್ಲಿ ನಾನು ಹೋಗ್ತಾ ಇದ್ದೀನಿ ಮೇಡಮ್. ಹಾಗಾಗಿ ನನಗೆ ನಮ್ಮ ಏನು ಸ್ಟಾಫ್ಸ್ ಇದ್ದಾರೆ ಇವತ್ತು ಅವರೆಲ್ಲ ನನ್ನ ಫ್ಯಾಮಿಲಿಯವ್ರ ಥರ ತೊಗೊಂಡಿರೋದ್ರಿಂದ ನನಗೆ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಆಗ್ತಾಯಿದೆ, ಬೆಳವಣಿಗೆಗೂ ಸಹಾಯ ಆಗ್ತಾನೆ ಮೇಡಮ್, ತುಂಬ ಖುಷಿ ಆಗುತ್ತೆ. ಮಣಿ ಸರ್ ಅಂತಂದರೆ ಬಹಳ ಅವರಿಗೆ ತಾಳ್ಮೆ ಜಾಸ್ತಿ, ಹಸನ್ಮುಖಿ, ಯಾವಾಗಲೂ ಬಹಳ ಎಲ್ಲರ ಜೊತೆಗೂ ಪ್ರೀತಿಯ ಒಡನಾಟ ಇದೆ ಅಂತ ಹೇಳ್ತಾರೆ. ಈಗ ಒಬ್ಬ ಒಂದು ಸಂಸ್ಥೆಯ ಬಾಸ್ ಅಂತ ಆದಮೇಲೆ ಅವ್ರು ನೋಡೋಕ್ಕೆ ಯಾರೋ ಒಬ್ಬರು ನೋಡಿದ್ರೆ ಹೇಳಿಬಿಡ್ತಾರೆ ಇವರೇ ಬಾಸ್ ಅಂತ. ಬಟ್ ಅದರಲ್ಲೂ ಇವತ್ತು ನೀವು ಹಾಕಿರೋ ಡ್ರೆಸ್ಸಲ್ಲಿ ಈಗ ನೋಡ್ತಾ ಇದ್ರೆ ಕಾಮನ್ ಆಗಿ ಎಷ್ಟೋ ಜನಕ್ಕೆ ಅನಿಸುತ್ತೆ ಇವರೊಬ್ಬರು ಬಾಸ್ ಹೇಗೆ ಅಂದರೆ, ಇಲ್ಲಿ ಏನು ನೀವು ವರ್ಕ್ ಮಾಡ್ತೀರಾ ಅದೇ ಯೂನಿಫಾರ್ಮನ್ನು ಹಾಕ್ಕೊಂಡು ವರ್ಕ್ ಮಾಡ್ತಿರಲ್ಲ, ಯಾಕೆ? ಈಗ ನೀವೊಬ್ಬರು ಬಾಸ್ ಅಂದರೆ ಸೊ ನಾನು ಈ ರೀತಿ ಇರಬೇಕಲ್ಲ, ನಾನು ಚೆನ್ನಾಗಿ ಸೂಟು ಬೂಟು ಎಲ್ಲ ಹಾಕ್ಕೊಳ್ಬೇಕಲ್ಲ ಅಂತ ಅನ್ಸೋದು ಕಾಮನ್ ಈಗ. ಬಟ್ ಅದು ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ, ಏನು ವಿಶೇಷತೆ ಅಂತ? ಮೇಡಮ್, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ.
ಮೇಡಮ್, ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದರೆ ನೋಡಿ, ಈಗ ಡಾಕ್ಟರ್ ಅಂತಂದ ಮೇಲೆ ವೈಟ್ ಕೋಟ್ ಹಾಕ್ಕೊಂಡಿರ್ತಾರೆ, ನೀವು ಗುರುತಿಸ್ತೀರಿ. ಈಗ ಕೋರ್ಟ್ಗೆ ಹೋಗಿ ನೀವು ಅಲ್ಲಿ ಬ್ಲ್ಯಾಕ್ ಕೋಟ್ ಹಾಕ್ಕೊಂಡಿರ್ತಾರೆ, ಏನಂತ ಗುರುತಿಸ್ತೀರಿ? ಲಾಯರ್ ಅಂತ ಗುರುತಿಸ್ತೀರಿ. ಅದೇ ರೀತಿ ಮೇಡಮ್, ಈ ಒಂದು ಕೋರ್ಟ್ಗೆ ನನಗೆ ಭಾಳ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಇದ್ರ ಅರ್ಥನೇ ಸರ್ವಿಸ್ ಅಂತ. ಅಂದರೆ ನಾನು ಒಬ್ಬ ವೆಹಿಕಲ್ ಡಾಕ್ಟರು, ನಿಮ್ಮ ವೆಹಿಕಲ್ ರೆಡಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದು ನನಗೆ ಹೆಮ್ಮೆ ಆಗುತ್ತೆ ಮೇಡಮ್. ಈಗ ರೀಸೆಂಟಾಗಿ ಒಬ್ಬರು ಅಡ್ವೊಕೇಟ್ ಹೇಳ್ತಾ ಇದ್ರು, ಅವರ ಒಬ್ಬರು ಅಸಿಸ್ಟೆಂಟ್ಗೆ, ಏನಪ್ಪ ನೀನು ಎಲ್ಲೋದ್ರೂ ನೀನು ಕೋರ್ಟ್ನ ಬಿಚ್ಚಿಕ್ಬಿಡ್ತೀಯಾ? ಏ ಸರ್, ಕೋರ್ಟ್ ಇರೋದೇ ಕೋರ್ಟಲ್ಲಿ ಮಾತ್ರ ಸರ್, ಕೋರ್ಟ್ಗೋಸ್ಕರ. ನೀವೇನು ಸರ್ ಎಲ್ಲ ಕಡೆ ಹಾಕೋ? ಇಲ್ಲಪ್ಪ, ಹಂಗೆಲ್ಲ ಮಾಡಬಾರ್ದು ನೀನು ಅಂತ ಹೇಳ್ತಾಯಿದ್ರು. ಆವಾಗ ನಾನು ಅಂದ್ಕೊಂಡೆ, ಯಾಕೆಂತಂದರೆ ಈಗ ನೋಡಿ, ಈಗ ಪೊಲೀಸ್ ಸ್ಟೇಷನಲ್ಲಿ ಹೋದಾಗ ಅವರು ಕಾಕಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಇಟ್ ಮೀನ್ಸ್ ಅದು ಏನೋ ಒಂದು ಗುರುತಿಸುತ್ತೆ, ಇಟ್ ಮೀನ್ಸ್ ಸರ್ವಿಸ್ ಅಂತಂದರೆ ಪ್ರತಿಯೊಬ್ಬರು ಒಂದೊಂದು ಫೀಲ್ಡಲ್ಲಿ ಸರ್ವಿಸ್ ಅಂತ. ನನಗೆ ನನ್ನ ಏನು ನನ್ನ ಸರ್ವಿಸ್ ಸೆಂಟರ್ ಇದೆ, ನನ್ನ ನೀಲಿ ಕೋಟ್ ಏನು ತೋರಿಸುತ್ತೆ ಅಂದರೆ ನಾನು ಸರ್ವಿಸ್ ರೆಡಿ ಇದ್ದೀನಿ ಅಂದರೆ. ಇವನ್ ನನ್ನ ಮಕ್ಕಳು ನೀವು ನೋಡ್ಬೋದು, ನನ್ನ ಮಕ್ಕಳಿಗೂ ಸಹಿತ ನಾನು ಹೇಳೋದು ಅದೇನೆ, ನೀವು ಬರಬೇಕಾದ್ರೆ ಇಲ್ಲಿ ನೀಲಿ ಕೋಟಿಂದನೇ ಬರಬೇಕು. ಯಾಕಂತಂದರೆ ಈಗ ನೀವು ಸರ್ವಿಸ್ಗೆ ರೆಡಿ ಇದ್ದೀರಾ ಅಂತ. ಕಸ್ಟಮರ್ಸು ಅಷ್ಟೇ, ನಾನು ಬೇರೆ ಬಟ್ಟೆ ಹಾಕೋದು ಗುರುಸಲ್ಲ, ಅವರುಗಳು ಯಾರೋ ಇಲ್ಲಿದ್ದಾರೆ ಅಂತ ಅಂದ್ಕೊಂಬಿಡ್ತಾರೆ. ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಮೇಡಮ್, ಇದರ ಒಂದು ಗುರುತು ಸರ್ವಿಸ್ ಅಂತ. ನಾನು ಯಾವಾಗಲೂ ಸರ್ವಿಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ. ಭಾಳ ಖುಷಿಯಾಗುತ್ತೆ ಮೇಡಮ್ ಈ ಕೋಟ್ ಹಾಕ್ಕೊಳ್ಳೋಕ್ಕೆ. ನಮಗೂ ತುಂಬ ಖುಷಿಯಾಯಿತು ನಿಮ್ಮ ಮಾತುಗಳನ್ನು ಕೇಳಿದಾಗ. ಸೊ ಕೊನೆಯದಾಗಿ ನಿಮ್ಮ ವರ್ಕರ್ಸ್ ಬಗ್ಗೆ ಆಗಲಿ ಅಥವಾ ನಿಮ್ಮ ಶಾಪ್ ಬಗ್ಗೆ ಆಗಲಿ ಬರುವಂತಹ ಕಸ್ಟಮರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ನಮ್ಮ ಕಸ್ಟಮರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ಇರೋಂಥ ನಮ್ಮ ಏನು ನಮ್ಮ ವರ್ಕ್ ಮಾಡ್ತಾರೆ ಮತ್ತು ನಾನಿದ್ದೀನಿ ಇವತ್ತು ಈ ಜೀವನ ನಡೀತಾ ಇದೆ ಅಂತಂದರೆ ಅದು ನಮ್ಮ ಕಸ್ಟಮರ್ಸಿಂದನೇ. ನಾನು ನಮ್ಮ ಏನು ವರ್ಕ್ ಮಾಡ್ತಾರೆ ನಮಗಾಗಲಿ, ನಾನು ಹೇಳ್ಕೊಳ್ಳೋದು ಕಸ್ಟಮರ್ಸ್ನ ದೇವ್ರ ಥರ ನೋಡಿ, ಮತ್ತು ಇಲ್ಲಿ ಬರೋಂಥ ಕಸ್ಟಮರ್ಸ್ನ ವೆಹಿಕಲ್ಸ್ನ ಪೇಷಂಟ್ ಥರ ನೋಡಿ, ಈ ಒಂದು ಜಾಗನ ದೇವಸ್ಥಾನ ಥರ ನೋಡಿ, ಮತ್ತು ಕಸ್ಟಮರ್ಸು ನಮಗೆ ಜೀವನ ಕೊಡ್ತಾ ಇದ್ದಾರೆ, ಅವ್ರಿಗೆ ನಾನು ಯಾವಾಗಲೂ ಚಿರುಣಿ ಆಗಿರ್ತೀನಿ. ಅವರು ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ಬೆಳವಣಿಗೆ ಆಗಲಿಕ್ಕೆ, ಅದಕ್ಕೋಸ್ಕರನೂ ಚಿರುಣಿ ಆಗಿರ್ತೀನಿ. ಮತ್ತು ಅವರು ನನಗೆ ಜೀವನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರನೂ ಚಿರುಣಿ ಆಗಿರ್ತೀನಿ. ಅವ್ರಿಗೆ ಯಾವಾಗಲೂ ಜೀವನ ಪೂರ್ತಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್. ಎಸ್, ವೀಕ್ಷಕರೇ ಕೇಳಿದ್ರಲ್ಲ, ಈ ವ್ಯಕ್ತಿ ನಡೆದು ಬಂದ ದಾರಿ ಹೇಗಿತ್ತು, ಜೊತೆಗೆ ಅವರ ಒಂದು ಈ ಶಾಪ್ ಹೇಗೆ ಉನ್ನತ ಮಟ್ಟಕ್ಕೆ ಇನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ನೀವು ತುಮಕೂರಿನ ಹನುಮಂತಪುರ ಮುಖ್ಯ ರಸ್ತೆಯಲ್ಲಿ ನೀವು ಬಂದರೆ ನಿರ್ಮಲಾ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಶಾಪ್ ನಿಮಗೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೋ ವೆಹಿಕಲ್ಗಳ ಸಮಸ್ಯೆ ಏನಾದರೂ ಇತ್ತು ಅಂದರೆ ಇಲ್ಲಿ ನೀವು ಬಂದು ನಿಮ್ಮ ವೆಹಿಕಲನ್ನು ಬಿಟ್ಟು ರೆಡಿ ಮಾಡೋಕ್ಕೊಟ್ರೆ ಫಟ್ ಪಟ ಅಂತ ಎಲ್ಲ ರೆಡಿಯಾಗಿ ಹೋಗುತ್ತೆ. ಸೊ ಒಂದ್ಸಲ ನೀವು ನಿಮ್ಮ ವೆಹಿಕಲ್ ಕೂಡ ಇಲ್ಲಿ ಬಿಡ್ಬೋದು ಅಂತ ಹೇಳ್ತಾ, ಇದು ವಿಶೇಷ ಸಂಚಿಕೆ, ನೋಡ್ತಾ ಇರಿ ಅಮೋಕ್ ಟಿವಿ.